ನಟ ದರ್ಶನ್ ಮನೆ ನಾಯಿ ಮಹಿಳೆಗೆ ಕಚ್ಚಿದ ಕೇಸ್ ನಟ ದರ್ಶನ್ ಇಂದು ವಿಚಾರಣೆಗೆ ಹಾಜರು ಆರನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಹಾಜರಾದ ನಟ ದರ್ಶನ್ ಒಂದಕ್ಕೆ ಸ್ಟೇಷನ್ಗೆ ಹಾಜರಾಗಿ ಹೇಳಿಕೆ ದಾಖಲಿಸಿರುವಂತಹ ನಟ ದರ್ಶನ್ ಮೂರು ದಿನದ ಒಳಗೆ ವಿಚಾರಣೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ರು ಪೊಲೀಸ್ ಸಿಸಿಟಿವಿ ಫುಟೇಜ್ ಜೊತೆ ವಿಚಾರಣೆ ಹಾಜರಾಗಿ ಹೇಳಿಕೆ ದಾಖಲಿಸಲು ಸೂಚಿಸಲಾಗಿತ್ತು ನಿನ್ನೆ ಮತ್ತೆ ದರ್ಶನ್ ಅನ್ನು ಸಂಪರ್ಕಿಸಿದ್ದ ಪೊಲೀಸರು ಇಂದು ವಿಚಾರಣೆ ಬರಬೇಕು ಎಂದು ಸೂಚನೆ ಕೊಡಲಾಗಿತ್ತು ವಿಚಾರಣೆ ಮುಗಿಸಿ ಮಾಧ್ಯಮ ಪ್ರಶ್ನೆಗೆ ಉತ್ತರಿಸದೆ ಹೊರಟ ದರ್ಶನ್ ದರ್ಶನ್ ಹೇಳಿಕೆ ದಾಖಲಿಸಿದ್ದೇವೆ ಎಂದು ಮಾಹಿತಿ ಕೊಟ್ಟ ಪೊಲೀಸ್ ಘಟನೆ ನಡೆದಾಗ ನಾನು ಗುಜರಾತ್ ಅಲ್ಲಿ ಶೂಟಿಂಗ್ ನಲ್ಲಿ ಇದ್ದೆ ಅವರಿಗೂ ಚಿಕಿತ್ಸೆ ಕೊಡಿಸಿ ಎಂದು ನಾನು ಹೇಳಿದ್ದೇನೆ ಆರೋಪವನ್ನ ಒಪ್ಪಿಕೊಂಡಿದ್ದಾರೆ ನಟ ದರ್ಶನ್ ಹೇಮಂತ್ ಕು ಬಗ್ಗೆ ತಿಳಿ ಹೇಳಿದ್ದೇನೆ ಎಂದು ಪೊಲೀಸರಿಗೆ ತಿಳಿಸಿದ ಮತ್ತೆ ದರ್ಶನ್ ರನ್ನ ಕರೆಯುವ ಅವಶ್ಯಕತೆ ಬರಲ್ಲ ಅಂತ ಮಾಹಿತಿ ಕೊಟ್ಟಂತಹ ಪೊಲೀಸ್ ಕೇರ್ ಟೇಕರ್ ಗೆ ನಾನು ಪ್ರಾಣಿಗಳನ್ನ ನೋಡಿಕೊಳ್ಳುವಂತೆ ಸೂಚನೆ ಕೊಟ್ಟಿದ್ದೆ ಆದರೂ ಘಟನೆ ನಡೆದಿದೆ ಈ ಬಗ್ಗೆ ಮುಂದೆ ನಾನು ಹೆಚ್ಚು ಕೇರ್ ತೆಗೆದುಕೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ ಎಂದು ದರ್ಶನ್ ಹೇಳಿಕೆ ಬಗ್ಗೆ ಶಿವಕುಮಾರ್ ಬಿಎನ್ಆರ್ಆರ್ ನಗರ ಠಾಣಾಧಿಕಾರಿಯಿಂದ ಮಾಹಿತಿ ದರ್ಶನ್ ಬಂದ ವಿಡಿಯೋ ಏಕಾಂಗಿಯಾಗಿ ಬಂದಿದ್ದಾರೆ ನಟ ದರ್ಶನ್ ರೆಡ್ ಜೀಪ್ ನಲ್ಲಿ ಸ್ವತಃ ಡ್ರೈವ್ ಮಾಡಿಕೊಂಡು ಸ್ಟೇಷನ್ ಗೆ ಬಂದಿದ್ದಾರೆ ನಟ ದರ್ಶನ್ ಸಿಸಿಟಿವಿ ವರ್ಕ್ ಆಗ್ತಾ ಇರಲಿಲ್ಲ ಘಟನೆ ಆದ ಬಳಿಕ ಸಿಸಿಟಿವಿ ಮೇಂಟೈನ್ ಮಾಡುವಂತೆ ಹೇಳಿದ್ದೀನಿ ಸದ್ಯಕ್ಕೆ ಸಿಸಿಟಿವಿ ಫುಟೇಜ್ ನೀಡುವಂತೆ ತಿಳಿಸಿರುವಂತಹ ಪೊಲೀಸ್ ಸಿಸಿಟಿವಿ ಫುಟೇಜ್ ಪಡೆದು ಮುಂದೆ ಚಾರ್ಜ್ ಶೀಟ್ ಹಾಕಲಿರುವಂತಹ ಆರ್ ಆರ್ ನಗರ ಪೊಲೀಸ್